Hi friends, welcome to Vishrutha Creatives. Ivattin video dalli beautiful sleeves design anna torustha idini. Idanna yav riti cutting mattu stitching maadkobeku anta nodana. Modlige blouse piece ge nodi ee riti piece anna cut maadkondidini. Eradu tara colors alli ee riti cut maadkondidini eradu sleeves ku kuda. Udda bandibittu nanu 24 inch varigu takondidini. 23 vare ide. ನಿಮ್ಗೆ ಇನ್ನು ಸ್ವಲ್ಪ ಜಾಸ್ತಿ ಬೇಕು ಅಂತ ತಗೋಬೋದು, ಸ್ವಲ್ಪ ಕಡಿಮೆ ಬೇಕಾದರೂ ತಗೋಬೋದು, ಪ್ರಾಬ್ಲಮ್ ಏನಿಲ್ಲ. ಅಗಲ ಬಂದುಬಿಟ್ಟು 8 ಇಂಚು ತಗೊತಾ ಇದ್ದೀನಿ. 8 ಇಂಚ್ ಇದೆ ಅಗಲ. ನಂತರ ಇನ್ನೊಂದು ಕ್ಲಾತು ಕೂಡ ಸೇಮ್ ಲೆಂತಲ್ಲೇ ಹಾಗೇನೆ ತಗೊಳ್ಳಿ. ಆಗಲೇ ಎಷ್ಟು ತಗೊಂಡಿದ್ದೀರೋ ಅಷ್ಟೇ ತಗೊಂಡ್ರೆ ಇದು ಕೂಡ ಸಾಕಾಗುತ್ತೆ. ಡಬಲ್ ಫೋಲ್ಡಲ್ಲಿ ಇದು 13 ಇಂಚ್ ಇದೆ, ಅಗಲ 8 ಇಂಚ್ ತಗೊಳ್ಳಿ. ಇದನ್ನು ಸೆಂಟರ್ಗೆ ಕಟ್ ಮಾಡ್ಕೊತಾ ಇದ್ದೀನಿ. ಕಟ್ ಮಾಡಿಕೊಂಡು ಈಗ ಇದ್ರ ಮೇಲೆ ಇನ್ನೊಂದು ಪಿಂಕ್ ಕಲರ್ ಇದೆ ಅಲ್ವಾ, ಅದನ್ನು ಇದಕ್ಕೆ ಅಟ್ಯಾಚ್ ಮಾಡ್ಕೊಳ್ಳೋಣ. ರೈಟ್ ಸೈಡ್ಗೆ ಈ ಕ್ಲಾತನ್ನು ಈ ರೀತಿ ಜೋಡಿಸ್ಕೊಂಡು 1/2 ಇಂಚಿಗೆ ಒಂದು ಸ್ಟಿಚ್ಚನ್ನು ಹಾಕ್ಕೊಂಡು, ಇಲ್ಲಿ ಕೂಡ ಡಬಲ್ ಸ್ಟಿಚ್ಚನ್ನು ಹಾಕ್ಕೋಬೇಕು. ಒಂದ್ಸಲ ಈ ರೀತಿ ಸ್ಟಿಚ್ ಮಾಡ್ಕೊಂಡ್ಮೇಲೆ ಈಗ ಅದನ್ನು ಓಪನ್ ಮಾಡಿಕೊಂಡು ಅದ್ರ ಮೇಲೆ ಮತ್ತೆ ಇನ್ನೂ ಒಂದು ಸ್ಟಿಚ್ಚನ್ನು ಕೂಡ ಹಾಕ್ಕೋಬೇಕು. ಕಂಪಲ್ಸರಿ ಈ ರೀತಿ ಡಬಲ್ ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ಒಂದು ಸೈಡ್ ಈ ರೀತಿ ಅಟ್ಯಾಚ್ ಮಾಡ್ಕೊಂಡ್ಮೇಲೆ ಇನ್ನೊಂದು ಸೈಡ್ಗೂ ಕೂಡ ಮತ್ತೆ ಇನ್ನೊಂದು ಪೀಸ್ ಇರುತ್ತಲ್ವ, ಅದನ್ನು ಕೂಡ ಸೇಮ್ ಅದೇ ರೀತಿಯೇ ನಾವು ಅಟ್ಯಾಚ್ ಮಾಡ್ಕೋಬೇಕು. 1/2 ಇಂಚು ಸ್ಟಿಚಿಂಗ್ ಮಾರ್ಜಿನನ್ನು ಬಿಟ್ಟು ಈ ರೀತಿ ಸ್ಟಿಚ್ಚನ್ನು ಹಾಕ್ಕೊಳ್ಳಿ, ಡಬಲ್ ಸ್ಟಿಚ್ಚನ್ನು ಹಾಕ್ಕೋಬೇಕು. ಈಗ ಎರಡು ಸೈಡು ಕೂಡ ಪಿಂಕು ಸೆಂಟರ್ಗೆ ಬರೋ ಥರ ನಾನು ಹಾಕ್ಕೊಂಡಿದ್ದೀನಿ, ಗ್ರೀನ್ದು ಎಡ್ಜಸ್ಗೆ ಬರೋ ಥರ ಹಾಕ್ಕೊಂಡಿದ್ದೀನಿ. ಈ ರೀತಿ ಅಟ್ಯಾಚ್ ಮಾಡ್ಕೊಂಡ್ಮೇಲೆ ಈಗ ನಾವು ಪ್ಲೇಟ್ಸನ್ನು ಇಟ್ಕೊಳ್ಳೋಣ. ಮೊದಲು ಸೆಂಟರ್ ಇದರಲ್ಲಿ ಯಾವುದಂತ ನೋಡಿಕೊಂಡು ಮಾರ್ಕ್ ಮಾಡ್ಕೋಬೇಕು. ಮಾರ್ಕ್ ಮಾಡ್ಕೊಂಡ್ಮೇಲೆ ಪ್ಲೇಟ್ಸ್ಗೆ ನಾನು 2/2 ಇಂಚ್ಗೆ ಒಂದೊಂದು ಮಾರ್ಕನ್ನು ಹಾಕ್ಕೊತಾ ಇದ್ದೀನಿ. ಈ ರೀತಿ 2 ಇಂಚ್ಗೊಂದು ಮಾರ್ಕನ್ನು ಹಾಕ್ಕೊಂಡು ಎರಡೂ ಸೈಡ್ಗೂ ಕೂಡ ಮಾರ್ಕನ್ನು ಇದೇ ರೀತಿ ಹಾಕ್ಕೋಬೇಕು. ಸೆಂಟರ್ ನಾವು ಮಾರ್ಕ್ ಮಾಡಿದ್ದೀವಲ್ಲ ಅಲ್ಲಿಂದ ಆ ಕಡೆಗೆ. ಈಗ ನೋಡಿ ಈ ರೀತಿ ನಾವು ಎಲ್ಲಿಗೆ ಮಾರ್ಕ್ ಮಾಡಿದ್ದೀವೋ ಅದನ್ನು ಹಿಡ್ಕೊಂಡು ಈ ರೀತಿ ಫೋಲ್ಡ್ ಮಾಡ್ಕೊಳ್ತಾ ಪ್ಲೇಟ್ಸನ್ನು ಜೋಡಿಸ್ಕೋಬೇಕು. ಈ ಎಡ್ಜ್ ನಾವು ಸ್ಟಿಚ್ ಮಾಡಿರ್ತೀವಲ್ಲ ಅದು ಕೂಡ ಕಾಣಿಸ್ದೆ ಒಳಗಡೆಗೆ ಹೋಗೋ ಥರ ಫೋಲ್ಡ್ ಮಾಡ್ಕೊಳ್ಳಿ. ಈಗ ಆ ಕಡೆದು ಕೂಡ ಸೇಮ್ ಇದೇ ರೀತಿಯೇ ಪ್ಲೇಟ್ಸನ್ನು ಈ ರೀತಿ ಜೋಡಿಸ್ಕೋಬೇಕು. ಹೀಗೆ ಆ ಕಡೆದು ಕೂಡ ತೆಗೆದು ಈ ಕಡೆಗೆ ಜೋಡಿಸ್ಕೊಳ್ಳಿ. ಹೀಗೆ ಜೋಡಿಸ್ಕೊಂಡ್ಮೇಲೆ ಈಗ ಮತ್ತೆ ಅದರ ಮೇಲೆ ಸ್ಟಿಚ್ಚನ್ನು ಹಾಕ್ಕೋಬೇಕು. ಎಕ್ಸ್ಟ್ರಾಸ್ ಎಲ್ಲ ಕೂಡ ಕಟ್ ಮಾಡ್ಕೊಳ್ಳೋಣ. ಈಗ ಇನ್ನೊಂದು ಸೈಡ್ಗೂ ಕೂಡ ಸೇಮ್ ಇದೇ ರೀತಿಯೇ ಪ್ಲೇಟ್ಸನ್ನು ಜೋಡಿಸ್ಕೋಬೇಕು. ಇದು ಒಂದು ಸ್ವಲ್ಪ ಗ್ಯಾಪ್ ಕೊಟ್ಟಿ ರೀತಿ ಜೋಡಿಸ್ಕೋಬೇಕಾಗತ್ತೆ. ಹೊಸದಾಗಿ ಕಲಿತಾ ಇದ್ರೆ ನೋಡಿ ಈ ರೀತಿ ಪಿನ್ಸನ್ನು ಹಾಕ್ಕೊಳ್ಳಿ, ನಮಗೆ ಸ್ಟಿಚ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಪಿನ್ಸ್ ಹಾಕೋದ್ರಿಂದ ಆ ಕಡೆ ಈ ಕಡೆ ಮೂವ್ ಆಗೋದಿಲ್ಲ ಪ್ಲೇಟ್ಸು, ಹಾಗಾಗಿ ಈ ರೀತಿ ಪಿನ್ಸನ್ನು ಹಾಕ್ಕೊಳ್ಳಿ, ಈಸಿಯಾಗಿ ನೀವು ಸ್ಟಿಚ್ಚನ್ನು ಮಾಡ್ಕೋಬೋದು. ಹೀಗೆ ಎಲ್ಲ ಪ್ಲೇಟ್ಸನ್ನು ಕೂಡ ನೀಟಾಗಿ ಜೋಡಿಸ್ಕೊಳ್ತಾ ಪಿನ್ಸನ್ನು ಹಾಕ್ಕೊತಾ ಇದ್ದೀನಿ ನಾನು. ಹೀಗೆ ಪಿನ್ಸ್ ಹಾಕ್ಕೊಂಡ್ಮೇಲೆ ಈಗ ಮೇಲೆ ಸೈಡು ಕೂಡ ಸ್ಟಿಚ್ಚನ್ನು ಹಾಕ್ಕೊಳ್ಳೋಣ. ಪ್ಲೇಟ್ಸ್ ಎಲ್ಲ ಕೂಡ ಕೈಯಲ್ಲಿ ಒಂದ್ಸಲ ನೀಟಾಗಿ ಇಟ್ಕೊಳ್ತಾ ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ಹೀಗೆ ಸ್ಟಿಚ್ ಮಾಡಿಕೊಂಡ್ಮೇಲೆ ಪಿನ್ಸನ್ನೆಲ್ಲ ಕೂಡ ರಿಮೂವ್ ಮಾಡ್ಕೊಳ್ಳಿ, ಎಕ್ಸ್ಟ್ರಾ ಕ್ಲಾತ್ ಎಲ್ಲ ಕಟ್ ಮಾಡ್ಕೊಳ್ಳಿ. ಈ ಥರ ದಾರ ಬಂದಿತ್ತಲ್ಲ ಅದನ್ನೆಲ್ಲ ಕೂಡ ಕಟ್ ಮಾಡ್ಕೊತಾ ಇದ್ದೀನಿ. ಈಗ ಇದಕ್ಕೆ ನಾವು ಲೈನಿಂಗನ್ನು ಅಟ್ಯಾಚ್ ಮಾಡ್ಕೊಳ್ಳೋಣ. ನಿಮಗೆ ಲೈನಿಂಗ್ ಬೇಡ ಅಂದರೆ ಹಾಗೆ ಬೇಕಾದರೂ ಸ್ಲೀವ್ಸ್ ಸೈಜ್ಗೆ ಕಟ್ಟಿಂಗ್ ಮಾಡ್ಕೋಬೋದು. ಲೈನಿಂಗ್ ಬೇಕು ಅಂದರೆ ಲೈನಿಂಗನ್ನು ಹಾಕ್ಕೊಳ್ಳಿ.
ಕರೆಕ್ಟಾಗಿ ಸೆಂಟರ್ಗೆ ಎಲ್ಲಿಗೆ ಬರುತ್ತೆ ಅಂತ ನೋಡ್ಕೊಂಡು ಜೋಡಿಸ್ಕೊಂಡು ಇದಕ್ಕೂ ಕೂಡ ಒಂದ್ಸಲ ನಾನು ಪಿನ್ಸನ್ನು ಹಾಕ್ತಾ ಇದ್ದೀನಿ. ಆ ಕಡೆ ಈ ಕಡೆ ಮೂವ್ ಆಗ್ತಿರ ಇರುತ್ತೆ. ಪಿನ್ಸ್ ಹಾಕ್ಕೊಂಡು ಈಗ ಇದ್ರ ಮೇಲೆ ಒಂದು ಸ್ಟಿಚ್ಚನ್ನು ಹಾಕ್ಕೊಬಿಡೋಣ. ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನನ್ನು ಬಿಟ್ಟು ಒಂದು ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ಹಾಕ್ಕೊಂಡು ಎಕ್ಸ್ಟ್ರಾ ಕ್ಲಾತನ್ನು ಕಟ್ ಮಾಡ್ಕೊಳ್ಳೋಣ. ಲೈನಿಂಗ್ ಯಾವ ಸೈಜಲ್ಲಿ ಇದೆಯೋ ಆ ಸೈಜ್ಗೇ ಈ ರೀತಿ ಕಟ್ ಮಾಡ್ಕೋಬೇಕು. ಹೀಗೆ ಕಟ್ ಮಾಡಿಕೊಂಡು ಸುತ್ತಲೂ ಕೂಡ ಮತ್ತೆ ಸ್ಟಿಚ್ಚನ್ನು ಹಾಕ್ಕೊಳ್ಳಿ ಲೈನಿಂಗ್ ಸೈಜ್ಗೆ. ಲೈನಿಂಗನ್ನು ನಾನು ರಾಂಗ್ ಸೈಡ್ಗೆ ಜೋಡಿಸ್ಕೊಂಡಿದ್ದೀನಿ. ರೈಟ್ ಸೈಡ್ಗೆ ಜೋಡಿಸ್ಕೋಬಾರ್ದು, ರಾಂಗ್ ಸೈಡ್ಗೆ ಜೋಡಿಸ್ಕೋಬೇಕು. ಸುತ್ತಲೂ ಕೂಡ ಒಂದು ಸ್ಟಿಚ್ಚನ್ನು ಹಾಕ್ಕೊಂಡು ಸುತ್ತಲೂ ಇರೋವಂಥ ಎಕ್ಸ್ಟ್ರಾ ಕ್ಲಾತನ್ನು ಕಟ್ ಮಾಡ್ಕೋಬಿಡೋಣ. ಎರಡೂ ಸ್ಲೀವ್ಸನ್ನು ಕೂಡ ಸೇಮ್ ಇದೇ ಮೆಥಡಲ್ಲೇ ಸ್ಟಿಚ್ ಮಾಡ್ಕೋಬೇಕು. ಎಕ್ಸ್ಟ್ರಾ ಕ್ಲಾತ್ ಎಲ್ಲ ಕೂಡ ಈ ರೀತಿ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡಿಕೊಂಡು ಪಿನ್ಸನ್ನು ಹಾಕಿರೋದನ್ನು ತೆಗೆದುಬಿಡೋಣ. ಈಗ ಇದಕ್ಕೆ ನಾವು ಬಾರ್ಡರ್ನ ಅಟ್ಯಾಚ್ ಮಾಡ್ಕೊಳ್ಳೋಣ. ಬಾರ್ಡರ್ ಲೆಂತ್ ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ತೊಗೋಬೋದು, ಇಷ್ಟೇ ಅಂತ ಏನಿಲ್ಲ. ತಗೊಂಡು ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಬಿಟ್ಟು ಇದನ್ನು ಜೋಡಿಸ್ಕೊಂಡು ಸ್ಟಿಚ್ ಮಾಡ್ಕೋಬೇಕು. ರೈಟ್ ಸೈಡ್ಗೆ ಜೋಡಿಸ್ಕೋಬೇಕು ಫಸ್ಟು. ಜೋಡಿಸ್ಕೊಂಡು ಈ ರೀತಿ ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನನ್ನು ಬಿಟ್ಟು ಅಟ್ಯಾಚ್ ಮಾಡ್ಕೊತಾ ಇದ್ದೀನಿ. ಈಗ ಇದನ್ನು ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿ ಮತ್ತೆ ನೋಡಿ ಈ ರೀತಿ ಅರ್ಧ ಇಂಚಿಗೆ ಫಸ್ಟ್ ಫೋಲ್ಡ್ ಮಾಡ್ಕೊಳ್ಳಿ. ನಂತರ ಅದನ್ನು ಮತ್ತೆ ಫೋಲ್ಡ್ ಮಾಡ್ಕೊಂಡು ಈ ರೀತಿ ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ಬೇಕು ಅಂದರೆ ಈ ರೀತಿ ಪಿನ್ಸನ್ನು ಹಾಕ್ಕೋಬೋದು, ಇಲ್ಲ ಅಂದರೆ ಡೈರೆಕ್ಟಾಗಿ ಹಾಗೇ ಸ್ಟಿಚ್ ಮಾಡ್ಕೋಬೋದು. ಈ ಕ್ಲಾತ್ ಸ್ವಲ್ಪ ಸಿಂಕ್ ಆಗ್ತಾ ಇದ್ದಿದ್ದರಿಂದ ನಾನು ಪಿನ್ಸನ್ನು ಹಾಕ್ಕೊತಾ ಇದ್ದೀನಿ. ಹೊಸದಾಗಿ ಕಲಿತಾ ಇರೋರಾದರೆ ಕಂಪಲ್ಸರಿ ನೀವು ಪಿನ್ಸನ್ನು ಹಾಕ್ಕೊಳ್ಳಿ, ಪರ್ಫೆಕ್ಟಾಗಿ ಸ್ಟಿಚಿಂಗ್ ಅನ್ನೋದು ಬರುತ್ತೆ. ಈಗ ಇದ್ರ ಮೇಲೆ ಮತ್ತೆ ಒಂದು ಸ್ಟಿಚ್ಚನ್ನು ಹಾಕ್ಕೊಳ್ಳೋಣ. ಈ ರೀತಿ ಒಂದು ಸ್ಟಿಚ್ಚನ್ನು ಹಾಕ್ಕೊಂಡ್ಮೇಲೆ ನಿಮಗೆ ಯಾವುದಾದ್ರೂ ಲೇಸ್ ಏನಾದರೂ ಬೇಕು ಅಂದರೆ ಅಟ್ಯಾಚ್ ಮಾಡ್ಕೋಬೋದು. ನಾನಿಲ್ಲಿ ಒಂದು ಲೇಸನ್ನು ಅಟ್ಯಾಚ್ ಮಾಡ್ತಾ ಇದ್ದೀನಿ. ಈ ಲೇಸ್ಗೂ ಕೂಡ ಡಬಲ್ ಸ್ಟಿಚ್ಚನ್ನು ಹಾಕ್ಕೋಬೇಕು, ಎರಡೂ ಸೈಡು ಎಡ್ಜಸ್ಗೂ ಕೂಡ ಸ್ಟಿಚ್ಚನ್ನು ಹಾಕ್ಕೋಬೇಕಾಗುತ್ತೆ. ಸ್ಯಾರೆಯಲ್ಲಿ ಬಂದಿರೋವಂಥ ಬಾರ್ಡರ್ ಬಂದಿರುತ್ತಲ್ವ, ಅದು ಬೇಕಾದರೂ ನೀವು ಅಟ್ಯಾಚ್ ಮಾಡಿಕೊಂಡ್ರೆ ಲೇಸ್ ಹಾಕೋ ಅವಶ್ಯಕತೆ ಏನೂ ಇರೋದಿಲ್ಲ. ನಂದು ಸ್ಯಾರಿ ಬಾರ್ಡರು ಸೇಮ್ ಕಲರೇ ಇರೋದ್ರಿಂದ ನಾನು ಲೇಸನ್ನು ಅಟ್ಯಾಚ್ ಮಾಡ್ತಾ ಇದ್ದೀನಿ. ಹೀಗೆ ಅಟ್ಯಾಚ್ ಮಾಡಿಕೊಂಡ್ರೆ ಸ್ಲೀವ್ಸ್ ಅನ್ನೋದು ಸಿಂಪಲ್ಲಾಗಿ ಈಸಿಯಾಗಿ ನಾವು ಕಟಿಂಗ್ ಮತ್ತು ಸ್ಟಿಚಿಂಗ್ ಅನ್ನೋದು ಕಂಪ್ಲೀಟ್ ಆಗುತ್ತೆ. ಓಕೆ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಯಾರಾದರೂ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್.